ಹಾಗಾಗಿ ನಿನ್ನೆ ದಿನ ನಾವು ಸುಮಾರು 200 ರಿಂದ 250 ಜನ ಬಂದಿದ್ವಿ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಮೂರು ಡಿಸ್ಟಿಕ್ಟಿಂದ. ಅದರಲ್ಲಿ ಮೇನ್ ಆಗಿ ಸೊಳ್ಳೂರು ತಾಲೂಕಿಂದ ತುಂಬ ಜನ ಬಂದಿದ್ರು. ಪ್ರಾಬ್ಲಮ್ ಏನಂದ್ರೆ ಕರ್ನಾಟಕದಲ್ಲಿ ಮೇನ್ ರೆವಿನ್ಯೂ ಅಲ್ಲಿ ಜನ ಮೈನಿಂಗ್ ಅವಲಂಬಿತವಾಗಿ ಬದುಕ್ತಾ ಇರೋದು. ಡ್ರೈವರು, ಕ್ಲೀನರು, ಗಾಡಿಗಳಂತೇಳಿ ಸುಮಾರು ಒಂದು 7,000 ಗಾಡಿಗಳಿದ್ದಾವೆ. ಅಲ್ಲಿ ಜನ ಮೈನಿಂಗ್ ಅವಲಂಬಿತವಾಗಿ ಬದುಕ್ತಾ ಇರೋದು. ಡ್ರೈವರು, ಕ್ಲೀನರು, ಗಾಡಿಗಳಂತೇಳಿ ಸುಮಾರು ಒಂದು 7,000 ಗಾಡಿಗಳಿದ್ದಾವೆ ಮೂರು ಡಿಸ್ಟ್ರಿಕ್ಟ್. ಜಿಲ್ಲಾಧಿಕಾರಿಗಳು ಕೂಡಲೇ ಸಭೆನ ಕರೆದು ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಒತ್ತಾಯ ಮಾಡ್ತಾ ಇದೆ. ಮತ್ತೆ ಇವರ ಹಲವಾರು ಬೇಡಿಕೆಗಳು ಇವತ್ತೇನು ಸಂಕಷ್ಟದಲ್ಲಿದ್ದಾರೆ, ಇವತ್ತು ಕಷ್ಟದ ಕಾಲದಲ್ಲಿದ್ದಾರೆ. ಅವರ ಹೋರಾಟಕ್ಕೆ ನಾವು ಕೈ ಜೋಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಒಂದು 7 ದಿನಗಳ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಕೂಡಲೇ ಸರ್ಕಾರ ಅದರ ಕಡೆ ಗಮನ ಹರಿಸಿ ಈಗ ಸಣ್ಣೂರು, ಬಳ್ಳಾರಿ, ಹೊಸಪೇಟೆಯಲ್ಲಿ ಹೆಚ್ಚು ಸರ್ಕಾರಕ್ಕೆ ರೆವಿನ್ಯೂ ಬರ್ತಾ ಇದೆ. ಇವತ್ತು ಅಲ್ಲ ಬಡ ಕುಟುಂಬಗಳು, ಲಾರಿ ಮಾಲೀಕರು ಸಾಲವನ್ನು ಮಾಡಿ ಅಲ್ಲಿ ಇರುವಂಥ ಸೊ ನರಸಾಪುರ ರೋಡಲ್ಲಿ 20 ನಿಮಿಷಕ್ಕೆ ಒಂದು ಗಾಡಿನ ಬಿಡ್ತಾ ಇದ್ದಾರೆ. 20 ನಿಮಿಷಕ್ಕೆ ಒಂದು ಗಾಡಿ ಬಿಟ್ಟರೆ ಪರ್ ಡೇ 400 ರಿಂದ 500 ವೆಹಿಕಲ್ ಮಾತ್ರ ಪಾಸ್ ಆಗೋಕ್ಕೆ ಸಾಧ್ಯ. ಆಮೇಲೆ ನಾವು ಆ ಮೈನ್ಸಿಂದ ಲೋಡ್ ಆಗೋದು ಒಂದು ದಿನಕ್ಕೆ 1500 ವೆಹಿಕಲ್ ಲೋಡ್ ಆಗುತ್ತೆ. NMDC ಬಿ ಬ್ಲಾಕ್, ಸಿ ಬ್ಲಾಕ್, ಎ ಬ್ಲಾಕ್, ಆಮೇಲೆ ಸ್ಮೈರ್ ಅಂತೇಳಿ ಒಂದು ಮೈನ್ಸ್ ಬರುತ್ತೆ ಅಲ್ಲಿ. ಸೊ ಈ 5 ಮೈನ್ಸಿಂದ ಒಂದು ದಿನಕ್ಕೆ ಅತಿ ದೊಡ್ಡ ಮೈನ್ಸ್ ಇವು. ಅಲ್ಲಿಂದನೇ ನಾವು ಜಾಸ್ತಿ ಜನ ಬದುಕ್ತಾ ಇರೋದು. ಸೊ ನಮಗೆ ಆ ರೋಡಿಂದ ಅನುವು ಮಾಡ್ಕೊಡೋಕೆ ತುಂಬ ಸಲ ನಾವು ಮೆಮೊರಾಂಡಮ್ ಕೊಟ್ಟಿವಿ, ಕೆಲವು ಅಧಿಕಾರಿಗಳನ್ನ ಕಂಡಿದ್ದೀವಿ, ಮೊನ್ನೆ ಶಾಸಕರಿಗೆ ಕೂಡ ನಾವು ಅಲ್ಲಿ ಕಂಡಿದ್ದೀವಿ, ಆ ರೋಡಿಂದ ಕ್ಲಿಯರ್ ಮಾಡಿಕೊಡ್ರಿ ಅಂತೇಳಿ. ಯಾರು ನಮಗೆ ರಿಪ್ಲೈನೇ ಕೊಟ್ಟಿಲ್ಲ. ಹೋಗೋದು, ಲೆಟ್ರ್ ಕೊಡೋದು, ಬರೋದು, ಮಾತಾಡೋದು ಇಷ್ಟೇ ಆಗಿದೆ. ಇವತ್ತಿನವರೆಗೂ ಆ ರೋಡಿನ ಸಮಸ್ಯೆ ಬಗೆಹರಿದಿಲ್ಲ. ದಯವಿಟ್ಟು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನಮಗೆ ದಯವಿಟ್ಟು ಈಗ ಸರ್ಕಾರಕ್ಕೆ ಏನು ಅತಿ ದೊಡ್ಡ ಸೋರ್ಸ್ ಬರ್ತಿರೋದು, ರೆವಿನ್ಯೂ ಬರ್ತಿರೋದು ಇದು ಸಂಡೂರು ತಾಲೂಕು ಗಣಿಗಳಿಂದನೇ ಬರ್ತಾ ಇದೆ. ಸೊ ಆ ಸಂಡೂರು ತಾಲೂಕು ಗಣಿಗಳಿಂದ ಸೋರ್ಸ್ ಮಾತ್ರ ಬರ್ತಾ ಇದೆ. ಅಲ್ಲಿ ಜನಕ್ಕೆ ಏನು ತೊಂದರೆ ಆಗ್ತಾ ಇದೆ ಅಂತ ಕೇಳೋರು ಯಾರೂ ದಿಕ್ಕಿಲ್ಲ ಅಲ್ಲಿ. ಯಾಕಂದರೆ 20 ನಿಮಿಷಕ್ಕೆ ಒಂದು ಗಾಡಿ ಬಿಡ್ತಾರೆ, ಒಂದು ದಿನಕ್ಕೆ ನಾವು 1500 ರೂಪಾಯಿ ಪೆನಾಲ್ಟಿ ಕಟ್ಟಬೇಕು. ತಿಂಗಳಲ್ಲಿ ಅದೇ ಥರ 4-5 ಸಲ ಗಾಡಿಗಳು ನಿಂತರೆ 10 ದಿನ ಅಲ್ಲೇ ನಿಂತಿರುತ್ತೆ. ಆಮೇಲೆ ಆ DMG ಆಫೀಸರ್ ಇದಾರಲ್ಲಿ ಮಹಾವೀರ್ ಜೈನ್ ಅಂತೇಳಿ, ಇವತ್ತು ಗಾಡಿ ಬ್ರೇಕ್ ಡೌನ್ ಆಗಿ ನಿಂತಿರುತ್ತೆ, ಇಲ್ಲ ರೋಡ್ ಜಾಮ್ ಆಗಿ ನಿಂತಿರುತ್ತೆ, ನಾಳೆ ಬೆಳಿಗ್ಗೆ ಟ್ರಿಪ್ ಸಿಟಿ ತೊಗೊಂಡು ಅವ್ರ ಹತ್ರ ಹೋಗಬೇಕು, ಅವ್ರ ಹತ್ರ ಹೋದ್ಮೇಲೆ ಅವರು DD ಕಟ್ಸ್ಕೊಂಡು ಗಾಡಿ ಬಿಡೋಣ ಸಾಯಂಕಾಲ ಮಾಡ್ತಾರೆ. ಸೊ 2 ದಿನ ಗಾಡಿ ನಿಂದಿರುತ್ತೆ, ಒಂದು ದಿನ ಪ್ರಾಬ್ಲಮಿಗೆ 2 ದಿನ ಗಾಡಿ ನಿಂದಿರುತ್ತೆ. 2 ದಿನ ಗಾಡಿ ನಿಂತರೆ ಅದ್ರಂಗೆ ತಿಂಗಳಿಗೆ 4-5 ಸಲ ಆದರೆ 10 ದಿನ ಗಾಡಿ ನಿಂದಿರುತ್ತೆ. 15 ದಿನ ಗಾಡಿ ನಡೆಸಿದರೆ ನಾವು ಕಂತು ಹೆಂಗೆ ಕಟ್ಟಬೇಕು, ಡ್ರೈವರ್ ಕ್ಲೀನರ್ನ ಸಂಬಳ ಏನು ಕೊಡಬೇಕು, ಮೇಂಟೆನೆನ್ಸ್ ಏನು ಮಾಡಬೇಕು. 30% ವೆಹಿಕಲ್ ಆಲ್ರೆಡಿ ಫೈನಾನ್ಸಿಗೆ ಹೋಗಿದ್ದಾವೆ, ಒಂದು ಕಂತು ಡ್ಯೂ ಆದರೆ ಮನೆಗೆ ಬರ್ತಾರೆ. ಸೊ ತುಂಬ ಕಷ್ಟದಲ್ಲಿ ಬದುಕ್ತಾ ಇದ್ದೀವಿ ನಾವು ಲಾರಿ ಮಾಲೀಕರಲ್ಲಿ. ಅದಕ್ಕಾಗಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ದಿನ ನಮಗೆ 7 ದಿನದೊಳಗಡೆ ನಮಗೆ DMG 24 ತಾಸು ಕಂಪಲ್ಸರಿ ಮಾಡಿಕೊಡ್ಬೇಕು, ನರಸಾಪುರ ರೋಡ್ನ ಕ್ಲಿಯರ್ ಮಾಡಿಕೊಡ್ಬೇಕಂತ ಕೇಳ್ಕೊತ ಇದ್ದೀವಿ. ಅದೇನೋ ಆಗದೇ ಇದ್ದಲ್ಲಿ ನಾವು 7 ದಿನ ಬಿಟ್ಟು ಎಲ್ಲ ಮೈನ್ಸ್ಗಳನ್ನ ಬಂದ್ ಮಾಡು, ಸ್ವಇಚ್ಛೆಯಿಂದ ಬಂದ್ ಮಾಡಿಕೊಂಡು ಧರಣಿ ಮಾಡ್ತೀವಿ. ತಾಲೂಕು ಗಣಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ನಾವು.